Hello students, very good morning to all are fine, okay. Today I will take English class. All are having Rise and Shine test book na? Open the page number 34 and 35. See here students, O and P, capital O. O for ostrich, ox, oil and omelet. Next, trace letter, capital O and small o. First line, ಕ್ಯಾಪಿಟಲ್ ಓ ಇದೆ, ಸರ್ಕಲ್ ಇದೆ, ಇದು ಟ್ರೇಸ್ ಮಾಡಿರಿ. ನೆಕ್ಸ್ಟು ಸ್ಮಾಲ್ ಓ ಇದೆ, ಅದನ್ನು ಟ್ರೇಸ್ ಮಾಡಿರಿ. ನೆಕ್ಸ್ಟ್ ಟ್ರೇಸ್ ಆ್ಯಂಡ್ ಕಲರ್, ಕಲರ್ ದಿ ಆರೆಂಜ್, ಆಕ್ಟೋಪಸ್, ಆಲಿವ್ಸ್, ಇದನ್ನೆಲ್ಲ ಡಾಟ್ಸ್ನ ನೀವು ಜಾಯಿನ್ ಮಾಡಿಬಿಟ್ಟು ಕಲರ್ಸ್ ಮಾಡಿರಿ. ಓನ ಯಾವ ರೀತಿ ಬರೀತಾರೆ ನೋಡಿರಿ ಮಕ್ಕಳಿಗೆ. ತ್ರೀ ಲೈನ್ ಕೊಟ್ಟಿದ್ರೆ 1 2 3 4 ಲೈನ್ಸ್ ಇದೆ ಅಲ್ಲ, ತ್ರೀ ಲೈನಲ್ಲಿ ಓಪನ್ ಕರ್, ಕ್ಲೋಸ್ ಕರ್ ಬಂದರೆ ಸರ್ಕಲ್ ಆಗುತ್ತೆ ಮಕ್ಕಳು. ಓಪನ್ ಕರ್, ಕ್ಲೋಸ್ ಕರ್ ಬಿಕಮ್ ಲೆಟರ್ ಒ, ಅದನ್ನ ಕಂಟಿನ್ಯೂಸ್ ಆಗಿ ಇದರ ಬಂದರೆ ಒ, ಕ್ಯಾಪಿಟಲ್ ಒ. ನೆಕ್ಸ್ಟ್ ಸ್ಮಾಲ್ ಓ ಯಾವ ರೀತಿ ಬರೀತೀರಿ? ಈ ಟೂ ಲೈನ್ ಇದೆ ಮಕ್ಕಳು, ಟೂ ಲೈನಲ್ಲಿ ನೀವು ಬರಿಬೇಕು ಒ. ಕ್ಯಾಪಿಟಲ್ ಲೆಟರ್ ನ ತ್ರೀ ಲೈನಿಗೆ ಬರಿಬೇಕು, ಸ್ಮಾಲ್ ಲೆಟರ್ಸ್ನ ಟೂ ಲೈನಲ್ಲಿ ಬರಿಬೇಕು. ಸ್ಮಾಲ್ ಒ, ಕ್ಯಾಪಿಟಲ್ ಒ, ಸ್ಮಾಲ್ ಒ. ಅರ್ಥ ಆಯ್ತಲ್ಲ ಮಕ್ಕಳು? ನೀವು ಇದನ್ನ ಟ್ರೇಸ್ ಮಾಡಿರಿ ಮತ್ತು ಇಲ್ಲಿ ಕಲರ್ ಮಾಡಿರಿ. ನೆಕ್ಸ್ಟ್ ಲೆಟರ್ ಪಿ, ಪಿ ಫಾರ್ ಪಿಜನ್, ಪಿ ಫಾರ್ ಪ್ಯಾರಚೂಟ್, ಪಿ ಫಾರ್ ಪೈನಾಪಲ್, ಪಿ ಫಾರ್ ಪಿಜ್ಜಾ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಪಿ ಕೊಟ್ಟಿದ್ದಾರೆ, ಅದನ್ನು ಟ್ರೇಸ್ ಮಾಡಿರಿ. ನೆಕ್ಸ್ಟ್ ಸ್ಮಾಲ್ ಲೆಟರ್ ಟ್ರೇಸ್ ಮಾಡಿರಿ. ಹಿಯರ್ ಪೇರ್, ಪಿಲ್ಲೋ, ಪಿಗ್ ಕೊಟ್ಟಿದ್ದಾರಲ್ಲ, ಇದನ್ನೇನು ಮಾಡಬೇಕು ನೀವು? ಕಲರ್ ಡಾಟ್ಸ್ನ ಜಾಯಿನ್ ಮಾಡಿ ಕಲರ್ ಮಾಡಿರಿ. ಪಿ ಯಾವ ರೀತಿ ಬರೀತಾರೆ? ತ್ರೀ ಲೈನ್ಸ್, ಒಂದು ಸ್ಟ್ಯಾಂಡಿಂಗ್ ಲೈನ್, ಒಂದು ಸ್ಮಾಲ್ ಸರ್ಕಲ್, ಬಿಕಮ್ ಪಿ. ತ್ರೀ ಲೈನ್ಸ್ ಸೇರಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಕ್ಲೋಸ್ ಕರ್ವ್ ಬಂದರೆ ಪಿ ಆಗುತ್ತೆ. ಅದೇ ಕ್ಯಾಪ್ ಸ್ಮಾಲ್ ಪಿನ ಸೆಕೆಂಡ್ ಲೈನಿಂದ ಲಾಸ್ಟ್ ಲೈನ್ ತನಕ ಒಂದು ಸ್ಟ್ಯಾಂಡಿಂಗ್ ಲೈನ್ ಹಾಕಿ, ಆಮೇಲೆ ಸ್ಮಾಲ್ ಸರ್ಕಲ್. ಇದನ್ನ ಮೇಲ್ಗಡೆ ತ್ರೀ ಲೈನ್ ಸ್ಟ್ಯಾಂಡಿಂಗ್ ಹಾಕಿದ್ರಿ, ಇದನ್ನ ಕೆಳಗಡೆ ತ್ರೀ ಲೈನ್ ಸ್ಟ್ಯಾಂಡಿಂಗ್ ಹಾಕಿ ಸ್ಮಾಲ್ ಪಿನ ಬರಿಬೇಕು. ಮೇಲ್ಗಡೆ ಬರ್ತದೆ ಕ್ಯಾಪಿಟಲ್ ಪಿ, ಕೆಳಗಡೆ ಬರ್ತದೆ ಸ್ಮಾಲ್ ಪಿ. ಅರ್ಥ ಆಯ್ತಲ್ಲ ಮಕ್ಕಳು? ಇದಿಷ್ಟು ನೀವು ಟೆಕ್ಸ್ಟ್ ಬುಕ್ಕಲ್ಲೂ ಬರೀರಿ, ಆಮೇಲೆ ನೋಟ್ಸ್ ಇದೆ ಅಲ್ಲ ಆನ್ಲೈನ್ ಬುಕ್ಕು, ಅದರಲ್ಲಿ ಎರಡನ್ನ ಕಾಪಿ ಮಾಡಿ. ಓಕೆ, ಥ್ಯಾಂಕ್ ಯು.